ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೊಂದು ಒಳ್ಳೆ ಟಿಪ್ಸ್ ಕೊಡೋಣ ಅಂತ ಬಂದಿದ್ದೀನಿ. ಈ ವಿಡಿಯೋನ ನೀವು ಮಿಸ್ ಮಾಡ್ಕೋಬೇಡಿ, ಅದರಲ್ಲೂ ಹೆಣ್ಮಕ್ಳಂತೂ ಖಂಡಿತವಾಗಿ ಮಿಸ್ ಮಾಡ್ಕೋಬೇಡಿ. ಅದೇನಪ್ಪ ಅಂದರೆ, ಯಾರಿಗೆ ತಾನೇ ಉದ್ದ ಕೂದಲು ಅಂದರೆ ಇಷ್ಟ ಇರೋದಿಲ್ಲ, ನಮ್ಗೆ ಅಷ್ಟು ಉದ್ದ ಕೂದಲಿರಬೇಕು, ಇಷ್ಟು ದಪ್ಪ ಕೂದಲಿರಬೇಕು ಅಂತ ತುಂಬ ಜನಿಗೆ ಆಸೆ ಅಂತೂ ಖಂಡಿತ ಇರುತ್ತಲ್ವ. ಅಂಥವ್ರಿಗೆ ಈ ವಿಡಿಯೋ ನಾನು ತೋರಿಸ್ತಾ ಇರೋದು. ನಿಮ್ಗೆ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಿರ್ಬೋದು, ಇಲ್ಲ ನಂದು ತಮ್ಮನೇಲಲ್ಲೇ ನಿಮಗೆ ಗೊತ್ತಾಗಿರ್ಬೋದು. ನಾನು ಇವತ್ತು ನಿಮಗೆ ಹೇರಿಗೆ ಸ್ವಲ್ಪ ಒಳ್ಳೆ ಮನೆಯಲ್ಲೇ ಯಾವ ರೀತಿ ಒಂದು ಉದ್ದ ಕೂದಲಿಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ನನ್ನ ಹೇರ್ ನೀವು ನೋಡಿಬಿಡಿ, ಇಷ್ಟು ಉದ್ದ ಇದೆ ಅಲ್ಲ, ಇನ್ನೂ ಉದ್ದ ಇದ್ದಿತ್ತು ಮೊನ್ನೆ ಕಟ್ ಮಾಡಿರೋದು. ನಾನು ಇಷ್ಟು ಉದ್ದ ಕೂದಲಿಗೆ ನಾನೇನು ಹಚ್ಚುತ್ತೀನಿ, ನಾನೇನು ಹಾಕ್ತೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ಇದು ಫೇಕ್ ಅಂತೂ ಖಂಡಿತವಾಗಿಯೂ ಅಲ್ಲ, ತುಂಬಾ ಒಳ್ಳೆಯದು ಕೂದಲಿಗೆ. ನಾನು ಹೇಳೋಕೆ ಹೊರಟಿರೋದು ಬಂದು ಈರುಳ್ಳಿಯಿಂದ ಹೇಗೆ ನಮ್ಮ ಕೂದಲನ್ನ ದಪ್ಪ ಹಾಗೆ ಉದ್ದ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಅದಕ್ಕೆ ಮುಂಚೆ ನಾನು ಹೇಗೆಲ್ಲ ತಯಾರು ಮಾಡೋದು ಅಂತ ತೋರಿಸ್ತೀನಿ. ನೀವು ಸ್ಕಿಪ್ ಮಾಡಿಬಿಡಿ ವಿಡಿಯೋ. ನೋಡಿ, ನಾನಿಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ, ಇದನ್ನು ಕಟ್ ಮಾಡ್ತೀನಿ. ಇನ್ನು ಈರುಳ್ಳಿ ಕಟ್ ಮಾಡಲಿಲ್ಲ, ಅಷ್ಟು ಬೇಗ ನನ್ನ ಕಣ್ಣ ನೀರು ಬಪ್ಪು ಶುರು ಆಯಿತು. ಇವಾಗ ಹೇಗೆ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನಿಮ್ಮ ಕೂದಲು ಎಷ್ಟಿತ್ತು ನೋಡಿ, ಆ ಪ್ರಮಾಣದಲ್ಲಿ ಈರುಳ್ಳಿ ತಗೊಳ್ಳಿ. ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ, ಈಗ ಒಂದು ರೇಂಜಿಗೆ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಇನ್ನೊಂದು ಯಾವುದಾದ್ರು ಒಂದು ತಟ್ಟೆಯಲ್ಲಿ ತಗೊಂಡು ಸೋಸಿ ಇಟ್ಕೋಬೇಕು. ಒಂದು ತಟ್ಟೆ ತಗೊಂಡಿದ್ದೀನಿ, ಹಾಗೆ ಒಂದು ಬಟ್ಟೆ ಸಹ ಬೇಕು. ಇವಾಗ ಒಂದು ಬಟ್ಟೆ ತಗೊಂಡಿದ್ದೀನಿ ನಾನು, ಈ ಥರ ಮಾಡಿಬಿಟ್ಟು ಈ ಥರ ಹಿಂಡಿ ಅದು ರಸಾಲ ಬರುತ್ತೆ. ನೋಡಿ ಇವಾಗ ರೆಡಿ ಆಯಿತು, ತೋರಿಸ್ತೀನಿ ಇನ್ನೇನು ಇದಕ್ಕೆ ಹಾಕಬೇಕು ಹೇಗೆ ಮಾಡೋದು ಅಂತ. ಇವಾಗ ಅದಕ್ಕೆ ಇನ್ನೇನು ಹಾಕಬೇಕು, ಹಾಗೆ ಹೇಗೆ ಹಚ್ಚೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಇದು ಗೊತ್ತೈತಲ್ಲ, ಹರಳೆಣ್ಣೆ ಮತ್ತು ವಿಟಮಿನ್ ಇ ಮಾತ್ರೆ ಮುಖಕ್ಕೆ ಹಚ್ತೀನಲ್ಲ, ಅದನ್ನು ನಾನು ಇದಕ್ಕೆ ಹಾಕ್ತೀನಿ. ನೋಡಿ ಈ ನೀರಿಗೆ ಒಂದು ಸ್ವಲ್ಪ ಹಾಕ್ತೀನಿ, ತೋರಿಸ್ತೀನಿ ಒಂದು ಸ್ವಲ್ಪ ಹಚ್ತೀನಿ ಸಾಕು. ಒಂದು ಚಮಚ ಫಸ್ಟ್ ಹರಳೆಣ್ಣೆ ಹಾಕಿದ್ದೀನಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಸ್ವಲ್ಪನೇ ಈ ಥರ ಬುಡಕ್ಕೆ ಹಚ್ಚಬೇಕು. ಈರುಳ್ಳಿ ಪವರ್ ಅಂದರೆ ನನ್ನ ಕಣ್ಣ ನೀರು ಬರ್ತೈತೆ ನೋಡಿ, ನೀರತಿ. ಇವಾಗ ನಾನು ಫುಲ್ ಕೂದಲಿ ಹಚ್ಚಿ ಆಮೇಲೆ ಸಿಗ್ತೀನಿ ನೋಡಿ. ಆಗ್ಬೇಕಾದ್ರೆ ಕಣ್ಣಾಗ ನೀರು ತುಂಬ. ನನಗೆ ಫುಲ್ ತಲೆ ಹಚ್ಚಿದ್ದೀನಿ, ಕಾಣಿಸ್ತಾ ಇದೆಯಲ್ಲ. ಇವಾಗ ನೀಟಾಗಿ
ಮಸಾಜ್ ಕೊಡಬೇಕು. ನೋಡಿ ಬೇಕಾದ್ರೆ ಹಚ್ಚಿದ್ದೀನಿ, ಕಾಣಿಸ್ತಿದ್ದಲ್ಲ ಇವಾಗ ಈ ಥರ ಟೈಟ್ ಹಾಕಬೇಕು. ನೋಡಿದ್ರಲ್ಲ ಇಷ್ಟೇ ಮಾಡಬೇಕಾಗಿರೋದು, ಇಷ್ಟೇ ಈಸಿ ಅಲ್ಲ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಒಂದು ತಿಂಗಳಾದ್ರೂ ಟ್ರೈ ಮಾಡಿ, ಟ್ರೈ ಮಾಡಿ ಆದಮೇಲೆ ನನ್ನ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ನಿಜವಾಗ್ಲೂ ಕೂದಲು ಉದುರೋದೆಲ್ಲ ಕಮ್ಮಿಯಾಗಿ ಮತ್ತು ಕೂದಲು ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ಗಂಡುಮಕ್ಳು ಸಹ ಯೂಸ್ ಮಾಡ್ಬೋದು, ವಾರಕ್ಕೆ ಒಂದು ಸಲ ಯೂಸ್ ಮಾಡಿದರೆ ಸಾಕು. ನಾನು ಇದು ಫಸ್ಟ್ ಅಲ್ಲ, ಮುಂಚೆಯಿಂದನೂ ಹಚ್ಚುತ್ತಾ ಇದ್ದೀನಿ. ಹಳೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ, ಅದನ್ನು ನೋಡಿಲ್ಲ ಅಂದ್ಕೊಳ್ತೀನಿ. ಅದಕ್ಕೆ ಈ ವಿಡಿಯೋ ಹೊಸದಾಗಿ ಮಾಡ್ತಾ ಇರೋದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನೇನು ಮಾಡಿದ್ದೀನಿ ಅದು ನಿಮ್ಮ ಮನೇಲಿ ಕೂಡ ಮಾಡಿ. ಈರುಳ್ಳಿ ಖಂಡಿತವಾಗಿ ಎಲ್ಲರ ಮನೆಯಲ್ಲೂ ಸಿಗುತ್ತೆ. ಹರಳೆಣ್ಣೆ ಇದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಹಾಕ್ಬಿಟ್ಟು ನಾನೀಗ ತಲೆ ಸ್ನಾನ ಮಾಡೋದು ಬಂದು ರಾತ್ರಿಗೆ 7 ಗಂಟೆ, ಮಧ್ಯಾಹ್ನ 12 ಗಂಟೆ ಆಯಿತು. ನೈಟ್ ನಾಷ್ಟಾ ತಲೆ ಸ್ನಾನ ಮಾಡೋದು, ಹಾಗಾಗಿ ಅಷ್ಟೊತ್ತಿಗೆ ಚೆನ್ನಾಗಿ ಬುಡಾಲೆ ಎಳ್ಕೊಂಡಿರುತ್ತೆ ಈರುಳ್ಳಿ ರಸನ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ಟೇಕ್ ಕೇರ್.